ಅಕ್ಕಯ್ಯ ಅಣ್ಣಯ್ಯ ಅಂತ ಬರ್ತಾರೆ, ಓಟ್ ಹಾಕಿ ಅಂತಾರೆ, ಹಾಕ್ತೀವಿ ಹಾಕಿದ್ರೆ ನಿಮ್ಗೆ ಅದು ಮಾಡ್ಕೊಡ್ತೀವಿ, ಸೌಲಭ್ಯ ಇದು ಮಾಡ್ಕೊಡ್ತೀವಿ ಅಂತಾರೆ, ಬಡವ್ರ ಬಕ್ರಿಗೆ ಸೈಟ್ಗಳು ಕೊಡ್ತೀವಿ, ಹಿಂಗೆ ದುಡ್ಡು ಕೊಡ್ತೀವಿ ಅಂತಾರೆ. ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಾವ ಊರಿಗೂ ಬಂದಿ ಇಲ್ಲ, ಅವ್ರೇನು ಕೆಲಸ ಮಾಡ್ತಾರೆ ಸರ್. ಅವತ್ತು ನೋಡಿದ್ದವ್ರು ಎಲೆಕ್ಷನ್ಗೆ ಬಂದ ನೋಡಿದ್ದು, ಇದುವರೆಗೂ ಅವ್ರ ಮುಖ ನೋಡಿಲ್ಲ ನಾವು. ಅಂತರ್ನೋ ಗೆಲ್ಸ್ಕೊಂಡು ನಾವು ಜಿಲ್ಲೆನೆ ಹಾಳು ಮಾಡಾಕಿದೀವಿ. ನಾವು ಕೇಳ್ಕೊಳೋದು ಇಷ್ಟೇ, ಏನೋ ನಾಲ್ಕು ಜನ ಒಳ್ಳೇದು ಮಾಡಿ ಕೇಳ್ತಾ ಪರವಾಗಿಲ್ಲ ಕಣೆ. ಇಂಥ ಒಬ್ರು ಎಂ ಪಿ ಆಗಿದ್ರು, ಇಂಥರೊಬ್ರು ಎಮ್ ಎಲ್ ಎ ಆಗಿದ್ರು ಅಂದರೆ ಅಷ್ಟೇ ಸಾಕು ನಮಗೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಅಂದರೆ ನಮಗೆ ಒತ್ತಡನೆ ಮಾಡೈತೆ ಬೇಕು. ಕಾಂಗ್ರೆಸ್ ಇರೋರಿಗೆ ಇದು ಮಾಡೋದು, ಬಡವ್ರಿಗೆ ನೋಡೋದೇ ಇಲ್ಲ. ಕ್ಷೇತ್ರದ ಎಂ ಪಿ ಆರ್ ಅಂತ ಗೊತ್ತಿದ್ದಾರೆ ನಿಮಗೆ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ಬಸವರಾಜು ಎಂ ಪಿನ ಈಗ ಬಸವರಾಜ್ ಅಂತ ಗೊತ್ತಿಲ್ಲ ಸರ್, ಯಾರು ಅಂತಲೇ ನೋಡಿಲ್ಲ ನಾವು. ಸುರೇಶ್ ಬಾಬು ಅಲ್ಲ ಎಂ ಪಿ? ಎಂ ಪಿ ಎಂ ಪಿನ ಇಲ್ಲ ಸರ್, ಗೊತ್ತಿಲ್ಲ. ಪ್ರೆಸೆಂಟು ತನ್ನಪ್ಪ ಅವನು ಬಸವರಾಜು ಗೊತ್ತಿಲ್ಲ. ಎಂ ಪಿ ಬಸವರಾಜು ಅವರು ಬಸವರಾಜ್ ಇದ್ರು ಮೊದ್ಲು, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಇವರು ಜಿ ಎಸ್ ಬಸವರಾಜು ಇದ್ರು ಯಾರು ಅಂತ ಇನ್ನು ನಮಗೂ ಅರ್ಥವಾಗಿಲ್ಲ. ಯಾವ ಜಿ ಎಸ್ ಬಸವರಾಜು ಯಾರು ನಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಜಿ ಎಸ್ ಬಸವರಾಜು ಅಂತ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಗೊತ್ತಿಲ್ಲ. ನಾವೇನು ಹತ್ ಕಡೆಲ್ಲ ಅವೇನು ಟೌನ್ ಕಡೆ ಏನು ಏರಿಯಾದಾಗ ಓಡಾಡಲ್ವಲ್ಲ. ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಗೊತ್ತಿಲ್ಲ. ನೀವೇನು ಹಿಂಗೆ ಕೇಳ್ತಿದ್ಯಾ? ತುಮಕೂರ ಗೊತ್ತಿಲ್ಲ ಸ್ವಾಮಿ ನಮಗೆ. ಸಂಸದರು ಯಾವು ಬೇಡ ಗೊತ್ತಿಲ್ವ? ಎಂ ಪಿ ಆಗಂದ್ರೆ ಇವಾಗ ಯಾರು ಇವ್ರು ಅಲ್ವಾ? ಗಣೇಶ ಗಣೇಶ ಸರ್. ಇವರು ಕುರುಬ್ರಲ್ಲ ಸರ್ ಸಿದ್ದರಾಮಯ್ಯ ಗೊತ್ತಿಲ್ಲ ಸರ್. ಪ್ರೆಸೆಂಟು ಬಿ ಜೆ ಪಿ ಅವರೇ, ಅವ್ರ ಹೆಸರು ಹಾಕಿ ಕೇಳೋದ್ಬಿಡಿ, ಅವ್ರ ಹೆಸರು ಹಾಕಿ ಕೇಳೋದ್ಬಿಡಿ. ಬಸವರಾಜ್ ಇವಾಗ ಗೊತ್ತಿಲ್ಲ. ಬಸವರಾಜ್ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ನಮ್ಮ ಇಡೀ ನಮ್ಮ ಜೀವಮಾನದಲ್ಲೂ ಅವ್ರು ಗೆದ್ದದ ಎಂದೂ ಮಾಡಿಲ್ಲ, ಎಂದೂ ಮಾಡುವಿಲ್ಲ, ಮುಂದೆ ಮಾಡ್ತಾರೆ ಅನ್ನೋ ನಂಬಿಕೆನೂ ನಮಗಿಲ್ಲ. ಅದಕ್ಕೆ ಏನು ಅವರು ಕೊಡುಗೆ ಏನಿಲ್ಲ ಬಿಡಿ, ಏನು ಅಂತ ಮಾಡಿಲ್ಲ. ಲಾಸ್ಟ್ ಅಷ್ಟೇ ಹೆಸರು ಕೆಡಿಸ್ಕೊಂಡ್ರು. ಕ್ಷೇತ್ರ ಅಭಿವೃದ್ಧಿ ಕೆಲಸ ಮಾಡೇ ಇಲ್ಲ, ಬಂದೇ ಇಲ್ಲ ಬಿಡಿ, ಅವ್ರು ನೋಡೇ ಇಲ್ಲ ನಾವು. ಸರ್ ಅವತ್ತು ನೋಡಿದ್ದವ್ರು ಎಲೆಕ್ಷನ್ಗೆ ಬಂದ ನೋಡಿದ್ದು, ಇದುವರೆಗೂ ಅವ್ರ ಮುಖ ನೋಡಿಲ್ಲ ನಾವು. ಅಂತರ್ನೋ ಗೆಲ್ಸ್ಕೊಂಡು ನಾವು ಜಿಲ್ಲೆನೇ ಹಾಳು ಮಾಡಾಕಿದೀವಿ. ಈಗ ಓಟಕ್ಕೆ ಅವ್ರ ಹೆಣ್ಣು ಮಕ್ಕಳು ಚೆನ್ನಾಗಿರ್ತಾರೆ, ನಾವು ಬಿಡ್ತೀವಿ ಹೆಣ್ಣು ಚೆನ್ನಾಗೆ. ತುಮಕೂರು ಬಿಟ್ಟರೆ ತುಮಕೂರಿನ ವಿವಿಧ ಭಾಗಗಳಿರ್ತಕ್ಕಂಥ ಅವ್ರ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಾವ ಊರಿಗೂ ಬಂದೂ ಇಲ್ಲ, ಅವ್ರೇನು ಕೆಲಸನೂ ಮಾಡಿಲ್ಲ. ಮಾಡಿರೋದಕ್ಕೆ ಯಾವ್ದು ಹಾಕಿರೋ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಮಾಡೇ ಇಲ್ಲ ಅಯ್ಯ, ನಮ್ಮೂರನ್ನೇ ನೋಡಿಲ್ಲ, ನಮ್ಮ ಇದನ್ನೇ ನೋಡಿಲ್ಲ ಅವನು. ಏನು ಮಾಡಿಲ್ಲ ಯಾರು, ಅಯ್ಯೋ ಅವ್ರೇ ಮಾಡಲ್ಲ ಬಿಡಿ ಸಾಹೇಬ್ರಿ, ಚೆನ್ನಾಗ ಅವ್ರೇ ಮಾಡ್ಯಾರ ಅಂತ ಅದ್ರ ಬಗ್ಗೆ ಏನು ಹೇಳ್ಬೇಕು ಕೇಳಂಗಿಲ್ಲ. ಅದಕ್ಕೆ ನಾವು ಯಾರನ್ನೂ ಏನು ಹೇಳಲ್ಲ ಅನ್ನೋದು. ಇಲ್ಲೇ ಪಕ್ಕದ ತೋಟ ಐತೆ, ಇದೆ ಅವ್ರ ಕಾಲೇಜು, ಅವ್ರ ಸೌಕರ್ಯ ಅವ್ರು ನೋಡ್ಕೊಂಡ್ರು ಬಿಟ್ಟರೆ. ಓಟ್ ಹಾಕಿಸ್ಕೊಳ್ಳುವಾಗ ಬಂದಿವತ್ತು ಬಿಟ್ಟರೆ ಇದುವರೆಗೂ ನಮ್ಮ ದೇವಸ್ಥಾನ ಒಡೆಕೆರೆ ದೇವಸ್ಥಾನ ಮಾಡ್ತಾ ಇದ್ದಾವೆ, ಅದು ಅರ್ಧ ಬರ್ದ ಬಿಟ್ಟರು. ಅವಾಗ ಬಂದು ಇದುವರೆಗೂ ಯಾವುದೇ ಜನಕ್ಕೆ ತೊಂದರೆ ಏನಾಗಿದೆ ಏನು ಸಮಸ್ಯೆ ಅಂತ ಯಾರು ಬಂದು ಹೇಳಿಲ್ಲ. ಯಾತದ್ ಮಾಡ್ಯಾವ್ರು ಏನು ಸುಮ್ಮನೆ ಏನು ಮಾಡ್ಯಾವ್ರಪ್ಪ, ಯಾವುದೇ ಮಾಡೋದು ಮಾಡಿರು ಸರಿಯಾಗಿ, ಎಲ್ಲ ನಾವು ಓಟ್ಗಳು ಗೆದ್ದಿವ್ರು ಗೆದ್ದರು ಅಷ್ಟೇ, ಇನ್ನೇನು ಮಾಡ್ಯಾವ. ಹೆಂಗಸ್ರುಗಳೆಲ್ಲ ಗಣಸರಾದ್ರು ಗಣಸರಲ್ಲ, ಹೆಂಗಸರಾದ್ರು ಒಮ್ಮಂಗೆ ಮಾಡ್ಯಾವ್ರು ಅಷ್ಟೇ ಗೌರ್ಮೆಂಟಿಗೆ. ಮಾಡಿಲ್ವೇ ಕನ್ನಡ ಈ ಬಿಸಿಲ ಕುಕ್ಕಲ್ದು ಬಾಯ್ ಬಿಡ್ಕೊಂತ ಏನು ಮಾಡ್ಯಾವ್ರಿ, ಯಾರೇನು ಮಾಡಿಲ್ಲ. ಅಕ್ಕಯ್ಯ ಅಣ್ಣಯ್ಯ ಅಂತ ಬರ್ತಾರೆ, ಸ್ವಾಮಿ ಕೈ ಮುಗಿತಾರೆ, ಓಟ್ ಹಾಕಿ ಅಂತಾರೆ, ಹಾಕ್ತೀವಿ ಹಾಕಿದ್ರೆ ನಿಮ್ಗೆ ಅದು ಮಾಡ್ಕೊಡ್ತೀವಿ, ಸೌಲಭ್ಯ ಇದು ಮಾಡ್ಕೊಡ್ತೀವಿ ಅಂತಾರೆ, ಬಡವ್ರ ಬಕ್ರಿಗೆ ಸೈಟ್ಗಳು ಕೊಡ್ತೀವಿ, ಹಿಂಗೆ ದುಡ್ಡು ಕೊಡ್ತೀವಿ ಅಂತಾರೆ. ಬಾಡಿಗೆ ಮನೆಗಳಿಗೆ ಒಂದೊಂದು ಅರ್ಧರ್ಧ ಸೈಟ್ ಕೊಡಲ್ಲ ಬಡವ್ರಿಗೆ, ಇರೋರಿಗೆ ಇರೋರಿಗೆ ಕೊಡ್ತಾರೆ, ಇರೋರಿಗೆ ಇದು ಮಾಡೋದು, ಬಡವ್ರಿಗೆ ನೋಡೋದೇ ಇಲ್ಲ. ಓಟ್ ಹಾಕಿದ್ಮೇಲೆ ನಮ್ಮ ತಿರುಗು ನೋಡಲ್ಲ, ಅಲ್ಲಿ ಓತಿದ್ರು ಮಾತಾಡ್ಸಿದ್ರು ಮಾತಾಡಲ್ಲ, ನೋಡೋದೇ ಇಲ್ಲ. ಈ ಬಾರಿ ಯಾವ ಪಕ್ಷ ಗೆದ್ದಿರಬೇಕು ಅನ್ಸುತ್ತೆ ಸರ್? ಯಾವ ಪಕ್ಷ ಬಂದ್ರೆ ಬಡವರಿಗೆ ಒಳ್ಳೇದು ಮಾಡೋ ಪಕ್ಷ ಬಂದ್ರೆ ಸಾಕು ಸರ್ ನಮಗೆ? ನಮಗೆ ಬಿ ಜೆ ಪಿ ಬರಬೇಕು, ಮೋದಿನೇ ಬರಬೇಕು. ನಮಗೇನು ಸರ್, ನಾವು ಕೆಲಸ ಮಾಡ್ರ ಗೆದ್ದಲಿ, ನಮ್ಗೆ ಆ ಪಕ್ಷ ಬೇಡ, ಕೆಲಸ ಮಾಡ್ರ ಗೆದ್ದಲಿ. ನಮ್ಗೆ ಈ ಬಾರಿ ಬಿ ಜೆ ಪಿನೇ ಗೆಲ್ಲಬೇಕಾಯ್ತು, ಆದರೆ ಒಲೆಸಿಗರಿಗೆ ಕೊಟ್ಟವ್ರೆ, ಆದರೆ ನಮಗೆ ಅವ್ರ ಲೆಕ್ಕಕ್ಕಿಲ್ಲ, ಆದರೆ ನಾವು ಮಧ್ಯಮಗೌಡ್ಗೆ ಹಾಕ್ತೀವಿ ಓಟ. ಕಾಂಗ್ರೆಸ್ ಗೆಲ್ಲುತ್ತೆ ಸರ್, ಗೆಲ್ಲಬೇಕು ಅಲ್ಲ, 100% ಗೆಲ್ಲುತ್ತೆ. ಈ ಬಾರಿ ಮೋದಿಯವರೇ ಅಧಿಕಾರಕ್ಕೆ ಬರಬೇಕು. ಯಾರು ಗೆದ್ದರೋ ಬಿಟ್ಟರೆ ಅದು ನನಗೆ ಗೊತ್ತಿಲ್ಲ, ಒಟ್ಟಿನಾಗೆ ಬಂದವ್ರು ಒಳ್ಳೆಯವ್ರಾದ್ರೂ ಸಾಕು, ಯಾರ ಬರ್ರಿ
ನಾವು ಕೇಳ್ಕೊಳೋದು ಇಷ್ಟೇ, ಏನೋ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಹೇಳ್ತಾ ಪರವಾಗಿಲ್ಲ ಕಣೆ. ಇಂಥವ್ರೊಬ್ರು ಎಂ ಪಿ ಆಗಿದ್ದರು, ಇಂಥವ್ರೊಬ್ರು ಎಮ್ ಎಲ್ ಎ ಆಗಿದ್ದರು ಅಂದರೆ ನಾಷ್ಟೇ ಸಾಕು ನಮಗೆ. ನಮಗೆ ನಮ್ಮ ಮೋದಿದೇ ಬರಬೇಕು ಅಂತ. ಅವ್ರೇನೋ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಊರು ಮಾಧುಸ್ವಾಮಿ ಬರಬೇಕು. ಈ ಬಾರಿ ಕಾಂಗ್ರೆಸ್ ಬರಬೇಕು ಸರ್, ಒಬ್ಬ ಒಳ್ಳೆ ವ್ಯಕ್ತಿಗಳು ಕಾಂಗ್ರೆಸ್ಸಿಂದ ಅವ್ರ ಟಿಕೆಟ್ ಅನ್ನೋ. ನಮಗೆ ನಾವು ಕಾಂಗ್ರೆಸ್ ಯಾವತ್ತಿಂದನು ಕಾಂಗ್ರೆಸ್ ಬರಬೇಕು ಅನ್ನೋದೈತೆ. ಯಾವುದು ಅನ್ನೋ ಗೊತ್ತಾಗಲ್ಲ ಸರ್, ಗೊತ್ತಾಗಲ್ಲ ನಮ್ಗೆ ಯಾವ ಪಕ್ಷ ಅನ್ನೋದು. ಹಾಕ್ತಾಗಲ್ಲ ನೀವು ಎಂಥದ್ಕೆ ಹಾಕು ಅಂದಾಗಲೇ ನಮ್ಗೆ ಹಾಕೋದು ಯಾವ ಪಕ್ಷ ಇಂಥ ಪಕ್ಷ ಅನ್ನೋದು ಗೊತ್ತಾಗಲ್ಲ. ಉದ್ದನ್ಮೇಗೌಡರು ಜೆಂಟ್ಲ್ಮ್ಯಾನ್ ಇದ್ದಾರೆ, ಹಂಗಾಗಿ ಅವ್ರು ಗೆಲ್ಲಬೇಕು ಅಂತ. ಸರ್ ಬಿ ಜೆ ಪಿ ಸರ್ ಮಧುಗಿರಿಯಾಗೆ ಏನಪ್ಪ ಚೆನ್ನಾಗೈತೆ ಇವಾಗೆಲ್ಲ ಇದು ಗ್ಯಾರಂಟಿಗಳು ಕೊಡೋದ್ರಿಂದ ಎಲ್ಲ ಹೆಂಗಸುಗಳು ಎಲ್ಲ ಕಾಂಗ್ರೆಸ್ ಕಡೆನೇ ಓಟು ಜಾಸ್ತಿ. ನಾನು ಇವರು ಹುಡುಗರು ಇಂಥವರೆಲ್ಲ ಬಿ ಜೆ ಪಿ ಅಂತಾರೆ ಈಗಲಿನ ಹುಡುಗರು ಎಲ್ಲ ಮೋದಿ ಚೆನ್ನಾಗಿ ಮಾಡೋಣ ಅಂತ. ಇವಾಗ ಎಲ್ಲರೂ ಇನ್ನು ಈಗ ಏನು ಹೇಳೋಕ್ಕಾಗಲ್ಲ, ಇನ್ನೂ ಹತ್ರ ಬರಬೇಕು, ಹತ್ರ ಬಂದಾಗ ಏನು ಅಂತ ಗೊತ್ತಾಗುತ್ತೆ. ಯಾವ್ಯಾವ ಪಕ್ಷ ರೀ ಅಲ್ಲಿ? ಕಾಂಗ್ರೆಸ್ಸು ಬಿ ಜೆ ಪಿ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಧಿಕಾರ ಬರಬೇಕು? ಏನೋ ಹೆಲ್ಪ್ ಚೆನ್ನಾಗಿ ಮಾಡ್ತಾರೆ, ಹೆಂಗೆ ಸಿಗಲ್ಲ ಇದು ಮಾಡ್ಯಾರ ಈ ಸತಿ, ಅದರಿಂದ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಮೋದಿನೇ ಬರ್ಬೇಕು ನಮ್ಗೆ. ಮೋದಿ ನೋಡಿ ಓಡ್ಕೊಡೋದು ಅಂದ್ರೆ ಸೆಂಟ್ರಲ್ ನಾಗೆ ಮೋದಿ ಎಲ್ಲೆಲ್ಲ ಅನುಕೂಲ ಮಾಡೋರು ಅಲ್ಲಿ ಮೋದಿ ಬಂದೇ ಬರ್ತಾರೆ. ಮೋದಿ ಇದೇ ಐತೆ ಪ್ರಾವಿಷನ್ ಇದೇ ಐತೆ, ಮೋದಿ ಸೋಸಕಂತ ಯಾರ ಕೈಲೂ ಆಗಲ್ಲ. ಅದು ಬೇಕಾದ್ರೆ ಹೇಳ್ತೀನಿ, ನಮ್ಮ ಕ್ಷೇತ್ರದ ನಾವು ಕಾಂಗ್ರೆಸ್, ನಾವು ಹುಟ್ಟು ಕಾಂಗ್ರೆಸ್ ಸ್ವಾಮಿ ನಮ್ದು ಅಂತ. ಸಿದ್ದರಾಮಯ್ಯ ಬರ್ಬೇಕು ಅಂತ. ಬಿ ಜೆ ಪಿ ಬಂದ್ರೆ ಅನುಕೂಲ ಆಗ್ತದೆ ಅನ್ಕೊಂಡಿದ್ದೀನಿ. ಪಕ್ಷ ಅಂತ ಇಲ್ಲ, ಕಾಂಗ್ರೆಸ್ ಬರೋದು ಒಳ್ಳೇದು ಅನ್ಸುತ್ತೆ. ಏನಕ್ಕೆ ಕಾಂಗ್ರೆಸ್ ಬರಬೇಕು ಅಂತ ಇಷ್ಟಪಡ್ತೀನಿ? ಏನು ಎಲ್ಲ ಜನಗಳು ಹೊಡೆದಾಡ್ಕೊಂಡು ಸಾಯೋದು ಇವೆಲ್ಲ ನಿಲ್ಲಿ ಅನ್ನೋ ಒಂದೇ ಉದ್ದೇಶ ನಮ್ದಷ್ಟೇ, ಬೇರೆ ಇನ್ನೇನಿಲ್ಲ. ಕಾಂಗ್ರೆಸ್ ಗೆದ್ದರೆ ಸಲ್ಲಿಸು ಅಂತ. ಏನಕ್ಕೆ ಕಾಂಗ್ರೆಸ್ ಗೆದ್ದಬೇಕು? ಅದೇ ಗೆದ್ದಬೇಕು. ಅದು ಎಂತಕ್ಕೆ ಅಂತ ನಮ್ಮಂತ ನಾವು ರೋಡಾಗೆಲ್ಲ ಹೋಗ್ಕೊಂಡು ಜೋಳ ಕೊಟ್ಟವ್ರೆ ಅಲ್ಲೂರ ಅವರೇ ಬರಲಿ ಅಂತೀವಿ ನಾವು. ಕಾಂಗ್ರೆಸ್ ಏನಕ್ಕೆ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ತುಂಬ ಸೌಕರ್ಯ ಮಾಡಿಕೊಟ್ಟೈತಲ್ಲ, ಅಕ್ಕಿ ಕೊಟ್ಟೈತೆ, ಪ್ರತಿ ತಿಂಗಳು 2,000 ರೂಪಾಯಿ ಕೊಡುತ್ತೆ, ಬಸ್ ಫ್ರೀ ಐತೆ, ಪ್ರತಿಯೊಂದು ಒಟ್ಟಿನಾಗ ಪರವಾಗಿಲ್ಲ. ಬೇರೆ ಪಕ್ಷಕ್ಕಿಂತ ಕಾಂಗ್ರೆಸ್ ಪರವಾಗಿಲ್ಲ ಸರ್. ನಮಗೆ ಬೇಕು ಅಂದರೆ ಬಿ ಜೆ ಪಿ ಬರಬೇಕು, ಮೋದಿ ಬರಬೇಕು. ಏನಕ್ಕೆ ಮೋದಿ ಅವರೇ ಬರಬೇಕು? ಅದು ಸ್ವಲ್ಪ ಸಂಪ್ರದಾಯ ಜಾಸ್ತಿ ಇದೆ ಅದರಲ್ಲಿ. ಯಾಕೆಂದರೆ ಇದು ಕಾಂಗ್ರೆಸ್ ಸುಮ್ಮನೆ ಏನು ಅಂದರೆ ಅವ್ರು ದುಡ್ಡು ಕೊಡ್ತಾರೆ ಇವ್ರು ದುಡ್ಡು ಕೊಡ್ತಾರೆ ಎಲ್ಲ ನಮ್ಮ ತಲೆ ಮೇಲೆ ಎಳೀತಾ ಇದ್ದಾರೆ ಅಷ್ಟು. ಮೋದಿ ಬರಬೇಕು ಅನಿಸ್ತೈತೆ. ಯಾಕೆ? ಏನು ಅವರು ಸೌಲಭ್ಯ ಮಾಡೋರಂತೆ ಬಡವ್ರ ಬಗ್ಗರಿಗೆ ಟಿ ವಿ ಒಳಗೆಲ್ಲ ತೋರಿಸ್ತಾರೆ, ಅವರೇ ಬರಬೇಕು ಅಂತವ್ರಿ. ನಮ್ಮೇನು ಕಾಂಗ್ರೆಸ್ ಗೆದ್ರು ಒಳ್ಳೇದು. ಕಾಂಗ್ರೆಸ್ ಏನಕ್ಕೆ ಕಾಂಗ್ರೆಸ್ ಗೆದ್ದಬೇಕು? ಏನಾದರೂ ಇಂದ್ರಿಂದ ಇಂದಿರಾ ಗಾಂಧಿ ಕಾಲದಿಂದ ಸಾಕಿದ್ರೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಅನ್ನಿಸ್ತದೆ ಸರ್. ಏನಕ್ಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಅಂದರೆ ಸಾಕಷ್ಟು ಉಪಯೋಗ ಮಾಡ್ಯಾವ್ರೆ ಅವ್ರು ಬಂದಮೇಲೆ. ಹೆಣ್ಮಕ್ಳಿಗಂತೂ ಉಪಯೋಗ ಮಾಡ್ಯಾವ್ರೆ, ಗಂಡ್ಮಕ್ಳಿಗೂ ಮಾಡ್ಯಾವ್ರೆ. ಈಗ ಅಜ್ಜಿ ಮುತ್ತಿಗೆಯವ್ರಿಗೆಲ್ಲ ಸಹಾಯ 1,000 ರೂಪಾಯಿ ಹಾಕ್ತಾವ್ರೆ. ಅಕ್ಕಿದು ಕೊಡೋಕ್ಕಾಗಲ್ಲ ಅಂತೇಳಿ ಅದ್ರ ಬೆಲೆ ಅವ್ರು ಹಾಕ್ತಾವ್ರೆ. ಅನ್ನ ಬಟ್ಟೆ ಕೊಡೋರ್ಗೆ ಯಾರು ನಮ್ಮಿಂದ ಸಾಕ್ತಾರೆ ಅವ್ರು ಗೆದ್ದಿಲಿ ಬಿಡು. ಅದೇ ಯಾರು ಗೆದ್ದಬೇಕು ಅಂತ ಯಾರು ಗೆದ್ದಾರೆ ಗೊತ್ತಿಲ್ಲ. ಒಟ್ಟಿನಾಗೆ ಯಾವ ಪಕ್ಷ ಗೆದ್ದಬೇಕು ಅಂತ ಗೊತ್ತಿಲ್ಲ. ಯಾರು ಕೊಡ್ತಾರೆ ನೋಡು ಅವ್ರು ಗೆದ್ದಿಲಿ ಬಿಡು ಸಾಕು ಪುಣ್ಯ. ನಮಗೆ ಗೊತ್ತಿಲ್ಲ ಪಕ್ಷಗಳು ಏನು ತಿಳಿಯಲ್ಲ ನಮಗೆ. ಅನ್ನ ಬಟ್ಟೆ ಕೊಡೋರಿಗೆ ಓದಿಲ್ಲ ಓದಿಲ್ಲ ನಾವು ಯಾವ ಪಕ್ಷನ ಬರಲಿ ನಮ್ಗೆ ಏನಾಗಬೇಕು ಸ್ವಾಮಿ? ಸರ್ ನಾವು ಈ ಸತಿ ಕಾಂಗ್ರೆಸ್ ತರಿಸ್ಬೇಕು ಇದನ್ನು ಮಾಡ್ಬೇಕಂತ ಇದ್ದೀವಿ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕಂತ ಇದ್ದೀವಿ. ಮುದ್ದನಮ್ಮೇಗೌಡರು ಒಳ್ಳೆ ಮನುಷ್ಯರು, ಅವ್ನಿಗೆ ಗೆಲ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಇದು ಮಾಡ್ಕೊಂಡಿದ್ದೀವಿ. ಸರ್ ಕಾಂಗ್ರೆಸ್ ಬರುತ್ತೆ ಸರ್, ಮುದ್ದನಮ್ಮೇಗೌಡರೇ ಗೆಲ್ಲೋದು, ಅವರೇ ಗೆಲ್ಲೋದು ಸರ್. ಈ ಸತಿ ಆ ಕಾಂಗ್ರೆಸ್ಗೂ ಒಂದು ಸ್ವಲ್ಪ ಇದು ಮಾಡಿ ಗೆಲ್ಸ್ಕೊಂಬರ್ತೀವಿ ಸರ್ ಕಾಂಗ್ರೆಸ್. ನಮಗೇನು ಕರ್ನಾಟಕದ ಕಾಂಗ್ರೆಸ್ಸೇ ಬರಬೇಕು ಅನಿಸ್ತಾ ಇದೆ. ಏನು ಕಾಂಗ್ರೆಸ್ ಗೆದ್ದಬೇಕು? ಏನು ಎಲ್ಲ ಬಡವ ಜನಕ್ಕೆ ಅನುಕೂಲ ಆಗಿದೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ಏನಕ್ಕೆ ಕಾಂಗ್ರೆಸ್ ಗೆದ್ದು? ಕಾಂಗ್ರೆಸ್ ಅಂದರೆ ನಮಗೆ ಒತ್ತಜ್ಞೆ ಮಾಡೈತೆ ಬೇಕು ಕಾಂಗ್ರೆಸ್ಸು. ನಮ್ಗೆ ಈ ಸಲ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದೊಂದು ಆಸೆ. ಏನು ಕಾಂಗ್ರೆಸ್ ಗೆದ್ದಬೇಕು? ಹಲವರು ಬಡವ್ರಿಗೆಲ್ಲ ಇವಾಗ ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ, ಅದಕ್ಕೋಸ್ಕರ ಇನ್ ಮುಂದೇನು ಅವರೇ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.